ಶಶಿಕಲಾ ಜೊಲ್ಲೆ ನಮ್ಮ ಜೊತೆಗಿದ್ದಾರೆ. ಮೇಡಮ್, ಏನ್ ಹೇಳ್ತಾರೆ ಕಣ? ಮೇಡಮ್, ನಾವು ನೋಡ್ತಾ ಇದೀವಿ ಏನು ಅಂತಂದ್ರೆ, ಒಂದ್ ಕಡೆ ಶಿವಸೇನೆ ಪುಂಡ್ರು ಒಳಗಡೆ ನುಗ್ಗಬೇಕು ಅಂತ ಪ್ರಯತ್ನ ಪಡ್ತಾ ಇದಾರೆ, ಅದ್ರ ಬಗ್ಗೆ ಏನಂತಿರ್ತಾವು? ಈಗ ಜಸ್ಟ್ ನಿಮ್ಮ ಆಫೀಸ್ ಇಂದ ಫೋನ್ ಬಂದ್ಮೇಲೆ ನನಗೆ ಗೊತ್ತಾಯ್ತು, ಯಾಕಂದ್ರೆ ನಾನು ಕೂಡ ಕ್ಯಾಬಿನೆಟ್ ಇತ್ತು ಅಂತ ಇಲ್ಲಿ ಬಂದಿದ್ರೆ. ಆ ತರ ಏನಾದ್ರು ನುಗ್ಗಕ್ ಪ್ರಯತ್ನ ಮಾಡಿದ್ರೆ ನಾವಂತೂ ನುಗ್ಗಕ್ ಬಿಡೋದಿಲ್ಲ ಒಂದೇದ್ದು. ಯಾಕಂದ್ರೆ ನಿಪ್ಪಾಣಿ ಇರ್ಬೋದು, ಬೆಳಗಾವಿ ಜಿಲ್ಲೆ ಇರ್ಬೋದು, ಅದು ನಮ್ ಸಂಬಂಧಪಟ್ಟಂತದ್ದು, ಕರ್ನಾಟಕಕ್ಕೆ ಸಂಬಂಧಪಟ್ಟಂತದ್ದು. ಅಲ್ಲಿರುವಂತಹ ಯಾಕಂದ್ರೆ ನಾನು ಮೊದಲನೇ ಕನ್ನಡತಿ ಅಲ್ಲಿ ನಾನು ಚುನಾಯಿತ ಪ್ರತಿನಿಧಿಯಾಗಿ ಬಂದಿರೋಳು. ಮತ್ತೆ ಅನೇಕ ಕನ್ನಡ ಅಲ್ಲಿ ಬೆಳೆಸುವಂತ ಕಾರ್ಯ ಕೂಡ ಇಲ್ಲಿವರೆಗೂ ಮಾಡಿದೀವಿ. ಅಂತಹದ್ದು ಅವ್ರೇನಾದ್ರೂ ನಾಡದ್ರೋಹಿ ತರ ಅವ್ರೇನಾದ್ರೂ ಮಾಡಿದ್ರೆ ನಾವಂತೂ ಸುಮ್ಮನೆ ಕೀರಂಗಿಲ್ಲ ಅಂತ ಅವ್ರಿಗೆ. ಬಹುಶಃ ದೃಶ್ಯಾವಳಿಗಳನ್ನ ನೋಡ್ತಿದ್ರಲ್ಲೋ ಗೊತ್ತಿಲ್ಲ, ಎಷ್ಟು ಪ್ರಮಾಣದಲ್ಲಿ ಇವರು ನುಗ್ಗಿ ಬರ್ತಾ ಇದಾರೆ, ಇವರು ದೊಡ್ಡ ವೀರಾವೇಶವನ್ನ ಪ್ರದರ್ಶನ ಮಾಡಿ ಅಂತಂದ್ರೆ, ಏನ್ ಮೇಡಮ್ ಇದೆಲ್ಲ, ಏನ್ ನಡೀತಾ ಇದೆ ನಿಮ್ಮ ಗಡಿನಲ್ಲಿ? ಇಲ್ಲ, ಇದು ಏನು ಉದ್ಧವ್ ಠಾಕ್ರೆ ಅವ್ರು ಹೇಳಿರುವಂತದ್ದು ಈ ಸಮಾಧಾನಕರವಾಗಿ ಮತ್ತು ಎಲ್ಲರೂ ಕೂಡ ಒಂದು ಬಾಂಧವ್ಯದಿಂದ ಇರ್ತಕ್ಕಂತ ಈ ಗಡಿ ಭಾಗಕ್ಕೆ ಅವರೊಂದು ಪ್ರಚೋದನಕಾರಿ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. MVS ನವರು ಏನೇ ಪುಂಡಾಟಿಕೆ ಮಾಡಿ ಕನ್ನಡದವ್ರು ಅದಕ್ಕೆ ಅಲ್ಲಿ ನಿಂತು ಗಟ್ಟಿಯಾಗಿ ನಿಂತು ಅವ್ರಿಗೆ ಯಾವುದೇ ರೀತಿ ಕನ್ನಡಕ್ಕೆ ಅವಮಾನ ಆಗದೆ ಇರ್ತಕ್ಕಂತ ರೀತಿಯಲ್ಲಿ ನಾವೆಲ್ಲರೂ ಕೂಡ ನೋಡ್ತೀವಿ. ನಾನು ಕೂಡ ಈಗ ಸದ್ಯ ಅಲ್ಲಿ ಫೋನ್ ಮಾಡಿಬಿಟ್ಟು ನಾನು ತಿಳ್ಕೊತೀನಿ, ಅಲ್ಲಿ ಇರ್ತಕ್ಕಂತ ನಮ್ಮ ಎಲ್ಲ ಅಧಿಕಾರಿಗಳಿಗೂ ಕೂಡ ಕೇಳಿ ಮಾಹಿತಿಯನ್ನ ಸಂಗ್ರಹ ಮಾಡಿ ಮುಂದೆ ಏನ್ ಮಾಡ್ಬೇಕು ಅಂತ ನಾನು ನೋಡ್ತೀನಿ. ಇದೆಲ್ಲದರ ಜೊತೆಗೆ ಮುಲಾಜಿಲ್ದನೆ ಕ್ರಮ ಜರುಗಿಸಬೇಕು ಮೇಡಮ್, ಯಾಕಂದ್ರೆ ಈ ವಿಚಾರಕ್ಕೆ ಹಿಂಗೆಲ್ಲ ಸೃಷ್ಟಿಯಾಗಲಿ ಅನ್ನೋ ಕಾರಣಕ್ಕೋಸ್ಕರ ಇಲ್ಲಿನ MLAಗಳನ್ನ MPಗಳನ್ನ ಗೆಲ್ಸ್ ಕಳಿಸಿರುವಂತದ್ದಲ್ಲ, ದೊಡ್ಡ ಪ್ರಮಾಣದಲ್ಲಿ ಮಂತ್ರಿಗಳನ್ನ ಮಾಡಿರುವಂತದ್ದಲ್ಲ ಮೇಡಮ್, ಪ್ಲೀಸ್. ಇದಕ್ಕೆ ಯಾವುದು ಮುಲಾಜಿಲ್ಲ, ಯಾಕಂದ್ರೆ ನಾನು ಕೂಡ ಅಷ್ಟೇನಾದ್ರೂ ಅವ್ರು ಬಹಳ ಕಿರಿಕಿರಿ ಮಾಡಿದ್ರೆ ನಾನೇ ಸ್ವತಃ ಹೋಗಿ ನಿಂತು ಅಲ್ಲಿ ತಡೆ ಹಿಡಿಯುವಂತದನ್ನ ಮಾಡ್ತೀನಿ. ಆಗ್ಬೇಕು ಆಗ್ಬೇಕು ಖಂಡಿತವಾಗ್ಲೂ. ಎಸ್, ಥ್ಯಾಂಕ್ ಯು ವೆರಿ ಮಚ್ ಮೇಡಮ್ ನಮ್ಮ ಜೊತೆ ಮಾತಾಡೋದಕ್ಕೆ. ಯಾ, ಶಶಿಕಲಾ ಜೊಲ್ಲೆ ಹೇಳಿದಂತ ಮಾತು, ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಾನೇ ಹೋಗಿ ನಿಂತ್ಕೋತೀನಿ ಅನ್ನುವಂತ ಮಾತು.